ಎಲ್ಲರಿಗೂ ನಮಸ್ಕಾರ, ಮಂಜುಶ್ರೀಕೈ ರುಚಿಗೆ ಸ್ವಾಗತ. ಇವತ್ತು ನಾನು ದೇವಸ್ಥಾನಗಳಲ್ಲಿ ಮಾಡುವಂತಹ ಸಾಂಬಾರ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅಥವಾ ಬ್ರಾಹ್ಮಣರ ಶೈಲಿಯಲ್ಲಿ ಸಿಹಿಗುಂಬಳಕಾಯಿ ಸಾಂಬಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೀವು ದೇವಸ್ಥಾನಗಳಲ್ಲೆಲ್ಲ ನೋಡಿದ್ರೆ ಆ ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿರೋದಿಲ್ಲ, ಆದರೆ ರುಚಿ ಮಾತ್ರ ತುಂಬ ಸಖತ್ತಾಗಿರುತ್ತೆ. ಹೇಗೆ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ. ಮೊದಲು ನಾವು ಇದಕ್ಕೆ ಮಸಾಲೆ, ಸಾಂಬಾರಿಗೆ ಮಸಾಲೆಯನ್ನು ಹುರ್ಕೋತೀವಲ್ಲ ಅದನ್ನು ಮಾಡೋಣ. ಸ್ವಲ್ಪ ಎಣ್ಣೆಯಲ್ಲಿ ಕೊತ್ತಂಬರಿ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ ಕಾಳು, ಬ್ಯಾಡಗಿ ಮೆಣಸು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಕೆಂಪಗಾಗುವವರೆಗೂ ಹುರಿಬೇಕು. ನಂತರ ಅದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸಿ ಅದು ಕೂಡ ಚೆನ್ನಾಗಿ ಹುರಿಯೋ ಹಾಗೆ ಹುರ್ಕೋಬೇಕು. ಈಗ ಹಸಿ ತೆಂಗಿನ ತುರಿ, ಸ್ವಲ್ಪವೇ ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸಿ ಮತ್ತೊಮ್ಮೆ ಒಂದು ಸಲ ಬಿಸಿ ಮಾಡಿ ತಣಿಯೋದಕ್ಕೆ ಬಿಡಬೇಕು. ನಂತರ ಎಲ್ಲವನ್ನು ಸೇರಿಸಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಒಂದು ಪಾತ್ರೆಯಲ್ಲಿ ಸಿಹಿಗುಂಬಳಕಾಯಿ ಚೂರುಗಳನ್ನು ತಗೊಂಡಿದ್ದೀನಿ. ಇದರ ಜೊತೆಗೆ ನೀವು ಬೇರೆ ತರಕಾರಿಗಳನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು. ಅದರ ಜೊತೆಗೆ ಬೇಯಿಸಿದ ತೊಗರಿಬೇಳೆ, ಸ್ವಲ್ಪ ನೀರು, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪವೇ ಸ್ವಲ್ಪ ಇಂಗು ಇವಿಷ್ಟನ್ನು ಹಾಕಿ ಮುಚ್ಚಿ ಸಿಹಿಗುಂಬಳಕಾಯಿ ಚೂರುಗಳು ಬೇಯುವವರೆಗೂ ಕುದಿಸಬೇಕು. ಚೆನ್ನಾಗಿ ಕುದ್ದಿದೆ ಭಾಗಗಳು, ಅಂದರೆ ಸಿಹಿಗುಂಬಳಕಾಯಿ ಚೂರುಗಳು ಕೂಡ ಚೆನ್ನಾಗಿ ಬೆಂದಿದೆ. ಈಗ ನಾವು ರುಬ್ಬಿದಂತಹ ಸಾಂಬಾರಿನ ಮಸಾಲೆಯನ್ನು ಹಾಕಬೇಕು. ಉಪ್ಪು ಬೇಕಿದ್ದರೆ ಸ್ವಲ್ಪ ಹಾಕ್ಕೊಳ್ಳಿ, ರುಚಿ ನೋಡಿಕೊಂಡು ಬೇಕು ಅನಿಸಿದ್ರೆ ಉಪ್ಪನ್ನು ಹಾಕಿ. ಚೂರೇ ಚೂರು ಬೆಲ್ಲ, ಬೆಲ್ಲ ಬೇಕು ಅಂತ ಇಲ್ಲ, ಯಾಕೆಂದರೆ ಸಿಹಿಗುಂಬಳಕಾಯಿ ಅದುವೇ ಸಿಹಿಯಾಗಿರುತ್ತೆ, ಅದಕ್ಕೋಸ್ಕರ ಬೆಲ್ಲದ ಅವಶ್ಯಕತೆ ಇಲ್ಲ. ಬೇಕು ಅನಿಸಿದ್ರೆ ಚೂರೇ ಚೂರು ನೀವು ಹಾಕ್ಕೊಳ್ಳಿ. ಈಗ ಮತ್ತೊಮ್ಮೆ ಚೆನ್ನಾಗಿ ಕುದಿಸಬೇಕು. ಕೊನೆಯಲ್ಲಿ ಸಾಸಿವೆ, ಇಂಗು ಮತ್ತು ಕರಿಬೇವನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹುರಿದು ಒಗ್ಗರಣೆಯನ್ನು ಕೊಡಬೇಕು. ಇದು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಬೇಗ ಇದನ್ನು ಮಾಡ್ಕೋಬೋದು. ಮಾಡ್ಕೊಳ್ಳಿ, ನನಗೆ ಫೀಡ್ಬ್ಯಾಕನ್ನು ಹೇಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ರುಚಿಕರವಾದ ಸುಲಭವಾದ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.